ನನ್ನ ಹೆಸರು ಶಿವಾನಂದ್ ಬಸಪ್ಪ ರಾಜನಾಳ್ ಅಂತ. ನಾನು ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನಲ್ಲಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮ್ಯಾಜಿಕ್ ಬಸ್ ಬೇಸಿಕಲಿ ಸ್ಪೋರ್ಟ್ಸ್ ಫಾರ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ 11-14 ವರ್ಷದ ಮಕ್ಕಳೊಟ್ಟಿಗೆ ನವಲಗುಂದ ತಾಲೂಕಿನ 15 ಸ್ಕೂಲ್ಗಳಲ್ಲಿ ಮತ್ತು 9 ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮ್ಯಾಜಿಕ್ ಬಸ್ ದೇಶಪಾಂಡೆ ಫೌಂಡೇಶನ್ ಜೊತೆಗೆ ಸುಮಾರು 2 ವರ್ಷಗಳಿಂದ ನಾವು ನವಲಗುಂದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಅಕ್ಟೋಬರ್ ಬಂದರೆ 2 ವರ್ಷ ನಮ್ಗೆ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯಾಗಿ ದೇಶಪಾಂಡೆ ಫೌಂಡೇಶನ್ ಮ್ಯಾಜಿಕ್ ಬಸ್ಗೆ ಹಣಕಾಸಿನ ಸಹಾಯದ ಜೊತೆಗೆ ತುಂಬ ಐಡಿಯಾಗಳನ್ನು ಕೊಡುತ್ತೆ. ಹೊಸ ಹೊಸ ಇನ್ನೋವೇಷನ್ಗಳನ್ನ ಯಾವ ರೀತಿ ನಾವು ಕಾರ್ಯಕ್ರಮದಲ್ಲಿ ಮಾಡ್ಬೋದು ಅಂಥೇಳಿ ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತೇನೆ. ನಾನು ಕಮ್ಯುನಿಟಿ ಬೇಸ್ಡ್ ಲರ್ನಿಂಗ್ ಸೆಂಟರ್ ಅಂತೇಳಿ ನಾವು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಕಲ್ವಾಡು ಕರ್ಲವಾಡು ಮತ್ತು ಹಾಲ್ಕುಸಗಲ್ ವಿಲೇಜಲ್ಲಿ. ಇಲ್ಲಿ ಮಕ್ಕಳಿಗೆ ನಾವು ಸ್ಯಾಟರ್ಡೇ ಮತ್ತು ಸಂಡೇ ಮಕ್ಕಳು ಫ್ರೀ ಇದ್ದಾಗ ಆ ಮಕ್ಕಳನ್ನು ಒಂದು ಕಡೆಗೆ ತೊಗೊಂಡ್ಬಂದು ಅವರಿಗೆ ಸೈನ್ಸು ಮ್ಯಾಥ್ಸು ಇಂಗ್ಲೀಷು ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ಮಕ್ಕಳು ಕಲಿಬೇಕು ಮತ್ತು ಹಿಂದುಳಿದ ಮಕ್ಕಳಿಗೆ ಫೋಕಸ್ ಮಾಡಿ ಆ ಒಂದು ಸೆಂಟ್ರನ್ನ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಐಡಿಯಾ ನಮಗೆ ದೇಶಪಾಂಡೆ ಫೌಂಡೇಶನ್ ಅವರು ಹೊಸದಾಗಿ ಕೊಟ್ಟಿರುವಂಥದ್ದು. ಅದಕ್ಕಾಗಿ ನಾನು ದೇಶಪಾಂಡೆ ಫೌಂಡೇಶನ್ನ ಎಲ್ಲ ನವೀನ್ ಜಿ ಆಗಿರ್ಬೋದು ಮತ್ತು ನೀಲಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಮ್ಯಾಜಿಕ್ ಬಸ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಜುಕೇಷನ್ ಸಮಿತಿದು ನಾನು 2ನೇ ಬಾರಿ ಈಗ ನಾನು ಅಟೆಂಡ್ ಆಗ್ತಾ ಇರೋದು. ಲಾಸ್ಟ್ ಟೈಮು ಸುಮಾರು ಜನ ಕೂಡಿದರೆ ಈ ವರ್ಷನೂ ಸಹ ತುಂಬ ಚೆನ್ನಾಗಿ ನಡೀತಾ ಇದೆ, ವೆಲ್ ಪ್ಲ್ಯಾನ್ಡ್ ಆಗಿದೆ. ಈ ಒಂದು ಎಜುಕೇಷನ್ ಸಮಿತಿಯಲ್ಲಿ ಡಿಫ್ರೆಂಟ್ ಆರ್ಗನೈಸೇಷನಿಂದ ಡಿಫ್ರೆಂಟ್ ಕಮ್ಯುನಿಟಿ ಪೀಪಲ್ಸ್ ಬರ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮಲ್ಲೇ ನೋಡಿದ್ರೆ ಸಿ ವೈ ಎಲ್ಸ್ ಅಂದರೆ ಕಮ್ಯುನಿಟಿ ಯೂತ್ ಲೀಡರ್ಸ್ ಆಗಿರ್ಬೋದು, ವಾಲಂಟಿಯರ್ಸು, ಪೇರೆಂಟ್ಸು, ಕೆಲವೊಂದು ಆರ್ಗನೈಸೇಷನಿಂದ SDMC ಮೆಂಬರ್ಸು, ಮತ್ತು ಟೀಚರ್ಸು, ಅಂಗನವಾಡಿ ವರ್ಕರ್ಸು, ಈ ರೀತಿ ಎಲ್ಲ ಎಜುಕೇಷನ್ ಸೆಕ್ಟ್ರಲ್ಲಿ ಯಾರ್ಯಾರು ತೊಡಗಿಕೊಂಡಿದ್ದಾರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರೋದರಿಂದ ಮ್ಯೂಚುವಲ್ ಲರ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಒಂದೊಂದು ಸಂಸ್ಥೆಗಳು ಪ್ರಾಕ್ಟಿಕಲ್ಲಾಗಿ ಕೆಲಸ ಮಾಡ್ತಾ ಇದ್ದರೆ ಆ ಒಂದು ಇನ್ನೊಂದು ಸಂಸ್ಥೆಗೆ ಗೊತ್ತಿರಲ್ಲ, ಆ ಒಂದು ಕಲಿತ್ಕೊಂಡು ಹೋಗಿ ಅವರು ಅದನ್ನು ತಮ್ಮ ಸ್ಕೂಲಲ್ಲಿ ಆಗಿರ್ಬೋದು ತಮ್ಮ ಕಮ್ಯುನಿಟಿಯಲ್ಲಿ ಆಗಿರ್ಬೋದು ಅಳವಡಿಸ್ಕೊಂಡು ಅದನ್ನು ಮಾಡಿದರೆ ಇನ್ನೂ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ನಾವು ಕಲಿಸ್ಬೋದು ಅನ್ನೋದೊಂದು ಈ ಒಂದು ಕಾರ್ಯಕ್ರಮದಿಂದ ಔಟ್ಕಮ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಎಜುಕೇಷನ್ ಸಮ್ಮಿಟ್ ಮಾಡೋದರಿಂದ ಒಂದು ಗೆಟ್ ಟುಗೆದರ್ ಇದ್ದಂಗೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ಬೇರೆ ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ಅದ್ರ ಜೊತೆಗೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದು ಗೆಟ್ ಟುಗೆದರ್ ಇದೆ ಈ ಸರ್ಕಾರದಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು NGO ಸೆಕ್ಟ್ರಲ್ಲಿ ಇದೊಂದು ದೊಡ್ಡ ಇವೆಂಟ್ ಅಂತ ಹೇಳ್ಬೋದು. ಈ ಒಂದು ಗೆಟ್ ಟುಗೆದರಲ್ಲಿ ಮ್ಯೂಚುವಲ್ ಲರ್ನಿಂಗಿಂದ ತಮ್ಮಲ್ಲಿ ಇದ್ದಂಥ ಸ್ಕಿಲ್ಗಳನ್ನು ಹೊರಗೆ ಹಾಕಲಿಕ್ಕೆ ಅದ್ರ ಜೊತೆಗೆ ಮ್ಯೂಚುವಲ್ ಶೇರಿಂಗ್ ಸ್ಕಿಲ್ಗಳನ್ನು ಮ್ಯೂಚುವಲ್ ಆಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಅಂತ ಹೇಳಿಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.